ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಹಿಳಾ ಸಂಸದರತ್ತ ಫ್ಲೈಯಿಂಗ್ ಕಿಸ್ ಸನ್ನೆ ಮಾಡಿದ್ರು ಅಂತ ಗಂಭೀರ ಆರೋಪ ಮಾಡಿರೋ ಬಿಜೆಪಿ ಸಂಸದರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರೋ ಕಾಂಗ್ರೆಸ್ ಪಕ್ಷ ತಮ್ಮ ನಾಯಕ ರಾಹುಲ್ ಗಾಂಧಿಯ ವಿರುದ್ಧ ಕೇಳಿಬಂದಿರೋ ಆರೋಪಗಳನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದೆ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ತಮ್ಮ ಭಾಷಣ ಮುಗಿಸಿದ ಮೇಲೆ ನಿರ್ಗಮಿಸ್ತಾ ಇದ್ದರು ಈ ವೇಳೆ ಅವರು ತಾನು ಹೊರಡ್ತಾ ಇದ್ದೀನಿ ಅಂತ ಆ ರೀತಿ ಸಾಂಕೇತಿಕವಾಗಿ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿದೆ ರಾಹುಲ್ ಗಾಂಧಿ ಅವರು ಆಡಳಿತ ಪಕ್ಷದ ಸದಸ್ಯರು ಕೂತ್ಕೊಳ್ಳೋ ಸಾಲಿನತ್ತ ತಮ್ಮ ಸಂಕೇತ ಮಾಡಿದ್ದಾರೆ ಯಾವುದೇ ಮಹಿಳಾ ಸದಸ್ಯೆ ಅಥವಾ ಸಚಿವೆಯತ್ತ ಅವರು ಫ್ಲೈಯಿಂಗ್ ಕಿಸ್ ಮಾಡಿಲ್ಲ ಅಂತ ಕಾಂಗ್ರೆಸ್ ವಿವರಿಸಿದೆ ರಾಹುಲ್ ಗಾಂಧಿ ಅವರು ಎಲ್ಲರನ್ನೂ ತಮ್ಮ ಸಹೋದರರು ಸಹೋದರಿಯರು ಅಂತ ಭಾವಿಸುತ್ತಾರೆ ಲೋಕಸಭೆಯಿಂದ ನಿರ್ಗಮಿಸೋ ವೇಳೆ ಅವರು ಸ್ನೇಹಪೂರ್ವಕವಾಗಿ ಫ್ಲೈಯಿಂಗ್ ಕಿಸ್ ಮಾಡಿದ್ದಾರೆ ಯಾರೊಬ್ಬರನ್ನು ಗುರಿಯಾಗಿಸಿ ಅವರು ಫ್ಲೈಯಿಂಗ್ ಕಿಸ್ ಮಾಡಿಲ್ಲ ಸಮಸ್ತ ಆಡಳಿತ ಪಕ್ಷದ ಮೇಜಿನತ್ತ ಅವರು ಈ ಸಾಂಕೇತಿಕವಾಗಿ ಫ್ಲೈಯಿಂಗ್ ಕಿಸ್ ಮಾಡಿದ್ದಾರೆ ಅಂತ ಹೇಳಿರೋ ಕಾಂಗ್ರೆಸ್ ನಾಯಕರು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅಥವಾ ಯಾವುದೇ ಸಂಸದೆ ಕಡೆಗೆ ಬೊಟ್ಟು ಮಾಡಿ ಇವರು ಫ್ಲೈಯಿಂಗ್ ಕಿಸ್ ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಮಣಿಪುರದ ವಿಚಾರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಮಂಡಿಸಿರೋ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆ ವೇಳೆ ಮೊದಲು ರಾಹುಲ್ ಗಾಂಧಿ ಮಾತನಾಡಿದರು ತಮ್ಮ ಭಾಷಣದ ಬಳಿಕ ಬೇರೊಂದು ಕಾರ್ಯಕ್ರಮ ಇದ್ದ ಕಾರಣ ಅವರು ಲೋಕಸಭೆಯಿಂದ ನಿರ್ಗಮಿಸ್ತಾ ಇದ್ದರು ಈ ವೇಳೆ ಸ್ಮೃತಿ ಇರಾನಿ ಅವರು ಭಾಷಣ ಮಾಡೋದಕ್ಕೆ ಎದ್ದು ನಿಂತರು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಆಡಳಿತ ಪಕ್ಷದ ಸದಸ್ಯರು ಕೂತ್ಕೊಳ್ಳೋ ಮೇಜಿನತ್ತ ತಿರುಗಿ ಫ್ಲೈಯಿಂಗ್ ಕಿಸ್ ಮಾಡಿದರು ಮಹಿಳಾ ಸಂಸದೆಯರ ಕಡೆ ತಿರುಗಿ ರಾಹುಲ್ ಗಾಂಧಿ ಅವರು ಅಸಭ್ಯ ವರ್ತನೆ ತೋರಿಸಿದ್ದಾರೆ ಅಂತ ಸ್ಮೃತಿ ಇರಾನಿ ಅವರು ಆರೋಪ ಮಾಡಿ ಸ್ಪೀಕರ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸ್ಪೀಕರ್ ಏನು ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕು